ಕಾಂಗ್ರೆಸ್ ನ ಟಿಕೆಟ್ ಫಸ್ಟ್ ನೇ ಘೋಷಣೆ ಮಾಡಿದ್ರು ಸ್ವಲ್ಪ ಬಂದಿದ್ದು ಇನ್ನು ಬಿಜೆಪಿ ಅಲ್ಲಿ ಅಲ್ಲಿ ಸಹ ಇಲ್ಲಿವರೆಗೆ ಆಗಿಲ್ಲ ಕೆಲವು ಶಾಸಕರಿಗೆ ಕೊಡಲ್ಲ ಅಂತ ಇಲ್ಲಿ ಒಂದು ಕಡೆ ಗೊಂದಲ ಆಗ್ತಾ ಇದೆ ನೀನ್ ಸಹಿತ ಆದರೂ ಇಲ್ಲಿವರೆಗೂ ಬಿಜೆಪಿ ಸರ್ಕಾರ ಎಲ್ಲಿ ಬಿಜೆಪಿ ಸರ್ ಬಿಜೆಪಿ ಕಾಂಗ್ರೆಸ್ನವರಿಗೆ ಅಭದ್ರತೆ ಕಾಡುತ್ತೆ ಬಿಜೆಪಿಯ ಕೆಲ ಹಾಲಿಗಳು ನಾನು ಹೇಳ್ತೀನಿ ಟಿಕೆಟ್ ವಿಚಾರದಲ್ಲಿ ಡೆಂಜರ್ ಝೋನ್ ನಲ್ಲಿ ಇದ್ದಾರೆ ಅಂತ ಅದಕ್ಕೆ ಹೇಳ್ತೀನಿ ನಾನು ಯಡಿಯೂರಪ್ಪ ಅವರು ಹೇಳಿದರು 4-5 ಜನರಿಗೆ ಟಿಕೆಟ್ ಸಿಗೋದು ಡೌಟ್ ಅನ್ನುವಂತದ್ದು ನಾನು ಅದಕ್ಕೆ ಹೇಳಕತ್ತೀನಿ ಕಾಂಗ್ರೆಸ್ನವರು ಯಾಕೆ ಹರಾತುರಿಯಾಗಿ ಘೋಷಣೆ ಮಾಡ್ಯಾರಂದ್ರೆ ಎಲ್ಲಿ ನಾನು ಟಿಕೆಟ್ ಅನೌನ್ಸ್ ಮಾಡಲಿಲ್ಲ ಬಿಟ್ಟು ಓಡಿ ಹೋಗೋರು ಹೇಗಂತೇಳಿ ತರಾತುರಿ ಒಳಗೆ ಕಾಂಗ್ರೆಸ್ನವರು ಅಭದ್ರತೆಯಿಂದ ಅಡ್ವಾನ್ಸ್ ಅಡ್ವಾನ್ಸ್ ಘೋಷಣೆಯನ್ನು ಮಾಡ್ಯಾರ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಆ ಅಭದ್ರತೆಯೂ ಇಲ್ಲ, ಆ ಹೆದರಿಕೆಯೂ ಇಲ್ಲ. ರಾಷ್ಟ್ರೀಯ ನಮಗೆ ಹೆದರಿಕೆನೇ ಇಲ್ಲ, ನಮ್ಮ ಪಕ್ಷಕ್ಕೆ ಹೆದರಿಕೆನೇ ಇಲ್ಲ. ನಾವು ಕಾರ್ಯಕರ್ತರಿಂದ ನಾವು ಪ್ರಾರಂಭವಾದಂಥ ಈ ಪಕ್ಷ ಇವತ್ತು ನಮ್ಮಲ್ಲಿ ಸಂಖ್ಯೆ ಕಾರ್ಯಕರ್ತರದು ನಾಯಕರದು ತಂಡು ಬೇಕಾದಷ್ಟು ಐತೆ. ನಮ್ಮ ರಾಷ್ಟ್ರೀಯ ನಾಯಕ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೊನೆಯ ಹಂತದಲ್ಲಿ ಒಂದು ಲಿಸ್ಟನ್ನು ಮಾಡಿ ಯಾರು ಕಾರ್ಯಕರ್ತರದರೋ, ಯಾರು ಈ ನಿಷ್ಠಾವಂತರದರೋ, ಯಾರು ಪಕ್ಷಕ್ಕೆ ಇವತ್ತು ಕಟಿಬದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ರು ಅಂಥವ್ರಿಗೆ ಟಿಕೆಟ್ ಕೊಡ್ತಾರೆ. ಇದರಲ್ಲಿ ಪ್ರಶ್ನೆ ಇಲ್ಲ. ಸಹಜ ನಾವು ಒಂದು ಹೇಳಿವಿ, ನಮ್ಮ ಪಕ್ಷದ ಹಿರಿಯರು ಈಗಾಗಲೇ ಹೇಳ್ಯಾರ. ಇವತ್ತು ಚುನಾವಣೆ ಘೋಷಣೆ ಆದ ನಂತರ ಇವತ್ತು ನಾವು ನಮ್ಮ ಟಿಕೆಟ್ ಹಂಚಿಕೆಯನ್ನು ಮತ್ತು ನಮ್ಮ ಲಿಸ್ಟನ್ನು ನಾವು ಕೊಡ್ತೀವಿ ಅನ್ನೋ ಮಾತನ್ನು ಈಗ ನಮ್ಮ ಹಿರಿಯರು ಹೇಳ್ಯಾರ. ನಮಗೆ ಅದ್ರ ಬಗ್ಗೆ ಕೊರತೆನೇ ಇಲ್ಲ. ಸಹಜವಾಗಿ ಎಲ್ಲಲ್ಲಿ ಇರಲೇಬೇಕಾಗುತ್ತೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಸೆ ಪಡೋದು ಸಹಜ. ನಾನು ಒಂದು ಕಾಲಕ್ಕೆ ಆಸೆ ಪಟ್ಟಿದ್ದೆ, ನನಗೆ ಸಿಕ್ಕಿಲ್ಲ ಅಂತ ಹೇಳಿ ನಾವೇನಾದರೂ ಪಕ್ಷ ಬಿಟ್ಟು ಪಾರ್ಟಿ ಬಿಟ್ಟು ಹೋಗತಾನು ಆಗೋದಿಲ್ಲ. ಸಹಜವಾಗಿ ಆಸೆ ಮಾಡೋದು. ಅವ್ರಿಗೂ ಅವಕಾಶ ಬಂದರೆ ಅವರು ಸಿಗಲಿ. ಎಲ್ಲರಿಗೂ ಅವಕಾಶ ಕೊಡೋದು ಅಂತ ನಾನು ಬಯಸಿದ್ದೀನಿ. ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶಗಳು. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.